ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗಾಗಿ ಈಗಾಗಲೇ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಈ ಒಂದು ಯೋಜನೆಯ ಮೂಲಕ ಮಹಿಳೆಯರಿಗೆ 3 ಲಕ್ಷ ರೂಪಾಯಿಗಳವರೆಗೆ ಸಾಲ ಹಾಗೂ 90,000 ರೂಪಾಯಿಯ ಉಚಿತ ಸಬ್ಸಿಡಿಯನ್ನ ನೀಡಲಾಗುತ್ತದೆ. ಹಾಗಾದರೆ ನಾವು ಕೂಡ ಈ ಯೋಜನೆಯ ಮೂಲಕ ಸಾಲ ಮತ್ತು ಸಬ್ಸಿಡಿಯನ್ನ ಪಡೆಯಬೇಕಾದರೆ ಎಲ್ಲಿ, ಹೇಗೆ, ಯಾವಾಗ ಅರ್ಜಿ ಫಾರಂಗಳು ಬಿಡುತ್ತವೆ ಹಾಗೂ ಇದಕ್ಕೆ ಯಾರೆಲ್ಲ ಅರ್ಹರು ಮತ್ತು ಹೇಗೆ ಪಡೆಯಬೇಕು, ಬೇಕಾಗುವ ದಾಖಲೆಗಳು, ಹೀಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಕೊನೆಯವರೆಗೂ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ರಾಜ್ಯ ಸರ್ಕಾರವು ಬಡ ಕುಟುಂಬದ ಮಹಿಳೆಯರು ಸ್ವಾವಲಂಬಿಗಳಾಗಿ ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಲು ರಾಜ್ಯ ಸರ್ಕಾರದಿಂದ ಉದ್ಯೋಗಿನಿ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆ ಅಡಿಯಲ್ಲಿ ಬಡ ಕುಟುಂಬದ ಮಹಿಳೆಯರು ಯಾವುದೇ ರೀತಿಯ ಸಣ್ಣ ಪುಟ್ಟ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸರ್ಕಾರದಿಂದ 3 ಲಕ್ಷ ರೂಪಾಯಿಗಳವರೆಗೆ ಬಂಡವಾಳಕ್ಕಾಗಿ ಸಾಲ ಸೌಲಭ್ಯವನ್ನ ನೀಡಲಾಗುತ್ತದೆ. ಹಾಗೂ ಈಗಾಗಲೇ ಮನೆಯಲ್ಲಿ ಬಟ್ಟೆ ಹೊಲಿಗೆ ಯಂತ್ರ, ಹಪ್ಪಳ ತಯಾರಿಕೆ, ಕೈ ಕುಶಲತೆಗಳು, ಸಾವಿಗೆ ತಯಾರಿಕೆ, ಪಿಕೋಫಾಲ್, ಹೀಗೆ ಯಾವುದೇ ರೀತಿಯ ಕೆಲಸವನ್ನು ಈಗಾಗಲೇ ಮಾಡುತ್ತಿದ್ದರೂ ಅದರ ಅಭಿವೃದ್ಧಿಗೆ ಹಾಗೂ ಇನ್ನೂ ದೊಡ್ಡದಾಗಿಸಿಕೊಳ್ಳಲು ಕೂಡ ಸಾಲ ಸೌಲಭ್ಯವನ್ನ ಒಟ್ಟು 74 ರೀತಿಯ ಕೆಲಸಗಳನ್ನು ಮಾಡುತ್ತಿರುವವರಿಗೂ ಹಾಗೂ ಹೊಸದಾಗಿ ಮಾಡಲು ಬಯಸುವ ಬಡ ಕುಟುಂಬದ ಮಹಿಳೆಯರಿಗೆ ಉದ್ಯೋಗಿನಿ ಯೋಜನೆಯ ಮೂಲಕ ಹೊಸ ಸಾಲ ಸೌಲಭ್ಯವನ್ನು 3 ಲಕ್ಷ ರೂಪಾಯಿಗಳವರೆಗೆ ಮಾತ್ರ ಕಲ್ಪಿಸಲಾಗುತ್ತದೆ. ಇದರಲ್ಲಿ ನಿಮಗೆ 90,000 ರೂಪಾಯಿಗಳ ಸಬ್ಸಿಡಿಯನ್ನು ಕೂಡ ನೀಡಲಾಗುತ್ತದೆ. ಇನ್ನು ನೀವು ಕೇವಲ 2,10,000 ರೂಪಾಯಿಗಳನ್ನು ಮಾತ್ರ ಕಂತುಗಳ ಮೂಲಕ ಮರುಪಾವತಿಸಬಹುದಾಗಿದೆ. ಹಾಗಾದರೆ ಈ ಅರ್ಜಿ ಫಾರಂಗಳು ಎಲ್ಲಿ ದೊರೆಯುತ್ತವೆ, ಬೇಕಾಗುವ ದಾಖಲೆಗಳೇನು ಹಾಗೂ ಎಂತಹ ಮಹಿಳೆಯರು ಈ ಅರ್ಜಿ ಸಲ್ಲಿಸಲು ಅರ್ಹರು ಮತ್ತು ಯಾವಾಗಿನಿಂದ ಈ ಅರ್ಜಿ ಫಾರಂಗಳನ್ನು ಪ್ರಾರಂಭವಾಗುತ್ತವೆ ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ. ಉದ್ಯೋಗಿನಿ ಯೋಜನೆಯ ಅರ್ಜಿ ಫಾರಂಗಳು ನಿಮಗೆ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಫೀಸ್ನಲ್ಲಿ ದೊರೆಯುತ್ತವೆ. ಒಂದು ವೇಳೆ ಈ ಆಫೀಸ್ ವಿಳಾಸ ಗೊತ್ತಿಲ್ಲವಾದರೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಅಂಗನವಾಡಿಯಲ್ಲಿ ವಿಚಾರಿಸಿದರೆ ತಿಳಿಯುತ್ತದೆ. ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನು ಅಂದರೆ, ಮೊದಲಿಗೆ ನಿಮ್ಮ BPL ರೇಷನ್ ಕಾರ್ಡ್, ಇದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಇತ್ತೀಚಿನ 2 ಭಾವಚಿತ್ರಗಳು ಮತ್ತು ನಿಮ್ಮ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಒಂದು ಬ್ಯಾಂಕಿನ ಪಾಸ್ಬುಕ್ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಿದ್ಯಾಭ್ಯಾಸ ಮಾಡಿದ್ದಲ್ಲಿ 10ನೇ ತರಗತಿಯ SSLC ಮಾರ್ಕ್ಸ್ ಕಾರ್ಡ್ ಹಾಗೂ ಒಬ್ಬ ಗ್ಯಾರಂಟಿಯರ್ ಸಹಿಯ ಜೊತೆಗೆ ಅರ್ಜಿಯನ್ನ ಭರ್ತಿ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿನ CDPO ಸಲ್ಲಿಸತಕ್ಕದ್ದು. ಇನ್ನು ಈ ಯೋಜನೆಗೆ ಎಂತಹ ಮಹಿಳೆಯರು ಅರ್ಹರು ಎಂದರೆ, BPL ರೇಷನ್ ಕಾರ್ಡ್ ಹೊಂದಿರುವ ಬಡ ಕುಟುಂಬದ ಮಹಿಳೆಯರಾಗಿರಬೇಕು ಮತ್ತು ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ವಾರ್ಷಿಕ ಆದಾಯವು 1,20,000 ರೂಪಾಯಿಗಿಂತ ಅಧಿಕವಾಗಿ ಇರಬಾರದು. ಅಂದರೆ ನಿಮ್ಮ ಇನ್ಕಮ್ ಕಾಸ್ಟ್ನಲ್ಲಿ 1,20,000ಕ್ಕಿಂತ ಜಾಸ್ತಿ ಇರಬಾರದು. ಅದರ ಜೊತೆಗೆ ನಿಮ್ಮ ವಯಸ್ಸು 18 ರಿಂದ 55 ವರ್ಷದ ಒಳಗಿರಬೇಕು. ಹಾಗಾದರೆ ಈ ಅರ್ಜಿ ಫಾರಂಗಳು ಯಾವಾಗ ಕರೆಯಲಾಗುತ್ತವೆ ಎಂದರೆ, ಮುಂದಿನ ಜೂನ್ ಹಾಗೂ ಜುಲೈ ತಿಂಗಳಿನಿಂದ ಆಗಸ್ಟ್ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಫೀಸ್ನಲ್ಲಿ ಈ ಅರ್ಜಿ ಫಾರಂಗಳು ದೊರೆಯುತ್ತವೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೇರವಾಗಿ ಭೇಟಿ ಕೂಡ ನೀಡಬಹುದು. ಹಾಗಾಗಿ ಈ ವಿಡಿಯೋವನ್ನು ಬಡ ಕುಟುಂಬದ ಮಹಿಳೆಯರಿಗೆ ಶೇರ್ ಮಾಡಿ ಈ ಅವಕಾಶವನ್ನ ಪಡೆದುಕೊಳ್ಳಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.